ಮುಂದಿನ ಕ್ಷೇತ್ರ ಹಾಸನ, ಪ್ರಜ್ವಲ್ ರೇವಣ್ಣ ಸಂಸದರು ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್, ಬಾಗೂರು ಮಂಜೇಗೌಡರು. ಪ್ರಜ್ವಲ್ ರೇವಣ್ಣ ಅಲ್ಲಿ ಸಂಸದರು, ಯುವ ಸಂಸದ, ಜೆ ಡಿ ಎಸ್ನ ಮುಂದಿನ ಭವಿಷ್ಯ ಅಂತಲೇ ಎಲ್ಲ ಭಾವಿಸಿದ್ರು. ಆದರೆ ವಿಧಾನಸಭೆ ಚುನಾವಣೆ ಅವ್ರ ತಂದೆಯ ಸ್ವಲ್ಪ ಮತದಲ್ಲಿ ಗೆದ್ದಿದ್ದು, ನಂತರ ಆ ವಿಡಿಯೋಗಳು, ಚರ್ಚೆಗಳು, ಅವ್ರ ತಾಯಿ ಕಾರು, ಒಂದೂವರೆ ಕೋಟಿ ಕಾರು, ಜನಗಳನ್ನ ಕಾಲ್ ಕಸದಂತೆ ಟ್ರೀಟ್ ಮಾಡಿದಂತ ವಿಷಯಗಳು, ಪ್ರೀತಮ್ ಗೌಡರ ಡೈಲಾಗ್ಗಳು, ಪ್ರೀತಿಯಿಂದ ಯಾರನ್ನ ಬೇಕಾದ್ರೂ ಗೆಲ್ಲಬಹುದು, ಖಂಡಿತ ಖಂಡಿತ. ದುರಹಂಕಾರದಿಂದ ನಾವ್ ಯಾರನ್ನು ಗಳಿಸಕ್ ಆಗಲ್ಲ, ಕಳ್ಕೋತೀವಿ. ಪ್ರಜ್ವಲ್ ರೇವಣ್ಣ ಬಗ್ಗೆ ಏನಾರ ಒಂದು ನೆಗೆಟಿವ್ ಅಂಶಗಳು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಇದ್ರೆ ಕಾರ್ಯಕರ್ತರಿಗೆ, ಅವ್ರಿಗೆ, ಅವರ ನಡವಳಿಕೆ, ವಿಶ್ವಾಸದಲ್ಲಿ ಅಣ್ಣ ಅಕ್ಕ ಅವ್ವ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಈಗ ಬಂದ್ರ ಹೆಂಗಿದ್ದೀರಿ ಅಂತ ಮಾತಾಡ್ಕೊಂಡಿದ್ದರೆ ರಾಜಕಾರಣ ಬೇರೆ ಆಗಿರೋದು. ಪ್ರಜ್ವಲ್ ರೇವಣ್ಣ ಈ ಸಾರಿ ಗೆಲ್ಲಲ್ಲ ಅನ್ನೋ ಚರ್ಚೆ ಬಹಳ ಇದೆ. ಹಾಗಾಗಿ ಡಾಕ್ಟರ್ ಮಂಜುನಾಥ್ ಅವ್ರು ಕೋರ್ಟಲ್ಲಿ ಪ್ರಕರಣ ಇತ್ತು, ದೇವರಾಜೇಗೌಡರು ನಮ್ಮನ್ನ ಸಂದರ್ಶನ ಮಾಡಿದ್ದಲ್ಲ, ಹಾಗಾಗಿ ಅದು ಆಚೆ ಇಚ್ಛೆ ಇದೆ, ನೋಡ್ಬೇಕೇನು ಅಂತ. ಅಂಡ್ ಕಾಂಗ್ರೆಸ್ ಇಂದ ಶ್ರೇಯಸ್ ಪಟೇಲ್ ಪರವಾಗಿ ಒಂದಷ್ಟು ಲಾಬಿ, ಬಾಗ್ರು ಮಂಜಾಗೌಡ ಕೊಡಿ ನಂಗೆ ಎತ್ಕೋಬತ್ತೀನಿ ಅಂತ ಅವ್ರದ್ದೊಂದಿದ್ದು ನಡೀತಿದೆ. ಕಾಂಗ್ರೆಸ್ ಏನಾಗುತ್ತೆ ಕಾದ್ ನೋಡ್ಬೇಕು ಹಾಸನ ಲೋಕಸಭಾ ಕ್ಷೇತ್ರ. ಬಟ್ ಪ್ರಜ್ವಲ್ ರೇವಣ್ಣ ಅವರೇ ಕ್ಯಾಂಡಿಡೇಟ್ ಆದ್ರೆ ಪ್ರೀತಮ್ ಗೌಡ ಮಾಡಲ್ಲ, ಸಿಮೆಂಟ್ ಮಂಜು ಮಾಡಲ್ಲ, ಹೌದು ಸೋಲಳ್ಳಿ ಸುರೇಶ್ ಮಾಡಲ್ಲ, ಮಾಡಲ್ಲ. ಕಳೆದ ಬಾರಿ ಇವ್ರನ್ನ ಗಣಸಿ ಶಿವರಾಮು ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಆಗಿತ್ತು ಅನ್ನೋ ಕಾರಣಕ್ಕೆ ವಿರೋಧ ಮಾಡದೆ ಚುನಾವಣೆ ಮಾಡಿಕೊಟ್ರಿ ಇವ್ರಿಗೆ. ಹೌದು ಹೌದು. ಸೊ ಆದ್ರೆ ಈ ಸಾರಿ ಪ್ರಜ್ವಲ್ ರೇವಣ್ಣ ಚುನಾವಣೆ ನಿಂತರೂ ಗೆಲ್ಲಲ್ಲ ಅನ್ನೋ ಚರ್ಚೆಗಳಿದೆ. ಚರ್ಚೆಗಳು ಇದೆಲ್ಲವನ್ನೂ ಮೀರಿ ಮತ್ತೆ ಟಿಕೆಟ್ ಪಡೆದು ಗೆದ್ಕೊಂಡು ಬಂದ್ರೆ ಸ್ಟ್ರಾಂಗ್ ಲೀಡರ್ ಫ್ಯೂಚರ್ಗೆ. ಸರ್ ಹೇಳದಲ್ಲ, ಇಷ್ಟೆಲ್ಲಾ ವಿರೋಧ, ಇಷ್ಟೆಲ್ಲಾ ವಿರೋಧಗಳಿದೆ ಅಂದಾಗಲು ಏಯ್ ನೀನೇ ಸಿಂಹ ಪುಡ್ಕೋಸಿ ಲೀಡರು, ನಡಿಯಾಯ ಪ್ರೀತಮ್ ಗೌಡ ನೀನೇ ಗೆಲ್ಲ ಕಾಲಿಲ್ಲ, ಏಯ್ ಮಾಡಿದ್ರೆ ಮಾಡ್ರಿ, ಬಿಟ್ರೆ ಬಿಡ್ರಿ ಸಿಮೆಂಟ್ ಮಂಜು ಸುರೇಶ್ ಅಣ್ಣ ನೀನು ಅಂದ್ಬಿಟ್ಟು ಚುನಾವಣೆ ಮಾಡ್ಕೋ ಬಂದ್ರೆ ಪ್ರಜ್ವಲ್ ರೇವಣ್ಣ ಗೆದ್ರೆ ಚುನಾವಣೆಲಿ ಲೀಡರ್ ನೆಕ್ಸ್ಟ್ ಲೆವೆಲ್, ಖಂಡಿತ. ವಿರೋಧ ಇದ್ದಾಗ ಗೆದ್ರೆ ಅದಕ್ಕೊಂದು ಮರ್ಯಾದೆ, ಅಲ್ಲೆಲ್ಲಿ ತಿಳ್ಕೊ ಬಂದ್ರಲ್ಲ. ಸೊ ಹೀಗಾಗಿ ಪ್ರಜ್ವಲ್ ಈ ಆಸನ ಬಹಳ ರೋಚಕ ಟಿಕೆಟ್ ಅನ್ನೊಂದು ಸಾಕೋವರೆಗೂ ನೋಡೋಣ ಏನಾಗುತ್ತೆ ಅಂತ. ಎಸ್ ವೀಕ್ಷಕರೇ, ಹಾಸನದ ಸಂಸದರು ಯಾರಾಗಬೇಕು, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಪ್ರತಿಯೊಬ್ರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂತ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ ಖರೀದಿ ಮಾಡಿ. ನೆನ್ಪಿರ್ಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ. ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂತ ಆಹಾರ. ಗರಿಗರಿಯಾದ ಮಸಾಲ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ನಲ್ಲಿ ಸಿಗುತ್ತೆ. ನೆನ್ಪಿರ್ಲಿ, ಬಿಪಿ ಶುಗರ್ ಕಂಟ್ರೋಲ್ ಆಗಬೇಕಾದ್ರೆ ಜೀನಿ ಕುಡಿಯಿರಿ.